ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಪ್ರಕರಣದ ಸಂತ್ರಸ್ತೆಯ ಸ್ನೇಹಿತೆಗೆ ಪೊಲೀಸ್ ದೂರು ನೀಡದಂತೆ ಒತ್ತಡ ಹಾಗೂ ಬೆದರಿಕೆ ಹಾಕಿರುವ ಪುರಾವೆ ಲಭ್ಯವಾದ ಹಿನ್ನೆಲೆಯಲ್ಲಿ ವಕೀಲ ಕೆಎಸ್ ರಾಜೇಶ್ ಭಟ್ನ ಪತ್ನಿಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಮಹಿಳಾ ಠಾಣೆಯಲ್ಲಿ ರಾಜೇಶ್ ಭಟ್ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗುವ ಮುನ್ನ ಪತ್ನಿ ಶಶಿಕಲಾ ರಾಜೇಶ್ ಸಂತ್ರಸ್ತೆಯ ಸ್ನೇಹಿತೆಗೆ ಕರೆ ಮಾಡಿ ಪತಿ ವಿರುದ್ಧ ದೂರು ನೀಡದಂತೆ ಒತ್ತಡ ಹೇರಿದರು ದೂರು ನೀಡಿದರೆ ಮುಂದೆ ಭವಿಷ್ಯ ಉತ್ತಮವಾಗಿರುವುದಿಲ್ಲ ಎಂದು ಬೆದರಿಕೆಯೊಡ್ಡಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಆಕೆಯನ್ನ ಬಂಧಿಸಲಾಗಿದೆ ಎಂದು ಅವರು ಹೇಳಿದರು ಮಂಗಳೂರು ನಗರ ಊರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಮಂಗಳೂರು ನಗರದಲ್ಲಿರುವಂತ ಒಬ್ಬರು ವಕೀಲರು ಒಂದು ಕಾನೂನು ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡುವಂತ ಪ್ರಕರಣ ಇದಾಗಿತ್ತು ಇದರಲ್ಲಿ ಇದರ ಜೊತೆಗೆ ಇನ್ನೊಂದು ಪ್ರಕರಣ ಕೂಡ ಆಗಿತ್ತು ಸಂತ್ರಸ್ತ ಯುವತಿಯ ಸ್ನೇಹಿತೆಯೊಬ್ಬರಿಗೆ ಬೆದರಿಕೆ ಹಾಕಿರುವಂತ ಒಂದು ಪ್ರಕರಣ ಆಗಿತ್ತು ಇದರಲ್ಲಿ ಇಬ್ಬರನ್ನ ನಾವು ಹಿಂದೆ ಅರೆಸ್ಟ್ ಮಾಡಿದ್ವಿ ಅದರ ಜೊತೆಗೆ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾರೆ ಅವರ ವೈಫ್ ಒಬ್ಬರು ಆರೋಪಿಯಾಗಿದ್ದಾರೆ ಸೊ ಅವ್ರದ್ದು ಪಾತ್ರ ಏನಂದರೆ ಈ ಸಂತ್ರಸ್ತ ಯುವತಿ ಜೊತೆ ಮಾತನಾಡಿಬಿಟ್ಟು ಕಂಪ್ಲೇಂಟ್ ಕೊಡದ ರೀತಿಯಲ್ಲಿ ಒತ್ತಡ ಹಾಕಿರುವಂಥದ್ದು ಬೆದರಿಕೆ ಹಾಕಿರುವಂಥದ್ದು ಮತ್ತು ನನ್ನ ಗಂಡ ತುಂಬ ಪವರ್ಫುಲ್ ಇದ್ದಾನೆ ಅವನು ನೀನೇನಾದ್ರು ಕಂಪ್ಲೇಂಟ್ ಕೊಟ್ಟರು ಹಿಂದೆ ಫ್ಯೂಚರ್ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಒತ್ತಡ ಹಾಕಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅದರ ಜೊತೆಗೆ ಇನ್ನೊಬ್ಬ ಆಲೋಕ್ ಅನ್ನೋಂಥ ಒಬ್ಬ ಹುಡುಗ ಆ ಹುಡುಗ ಏನಿದ್ದಾನೆ ಈಗ ಪ್ರಮುಖ ಆರೋಪಿ ಏನಿದ್ದಾನೆ ಆ ಪ್ರಮುಖ ಆರೋಪಿಯ ಜೊತೆಯಲ್ಲಿ ಇರುವಂಥ ಇನ್ನೊಬ್ಬ ಆರೋಪಿಯ ಮಗ ಸೊ ಇವನ ಕಡೆಯಿಂದ ಆರೋಪಿ ಯೂಸ್ ಮಾಡಿದಂತಹ ಮೊಬೈಲು ಸಿಮ್ ಕಾರ್ಡ್ಸು ಏನಿದ್ದಾವೆ ಅದನ್ನೆಲ್ಲ ನಮ್ಮ ತನಿಖಾಧಿಕಾರಿಗಳು ರಿಕವರಿ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಹಂಗಾಗಿ ಆರೋಪಿ ತಪ್ಪಿಸ್ಕೊಂಡು ಓಡಾಡೋದ್ರಲ್ಲಿ ಮತ್ತು ಈ ಹೋಲ್ ಪ್ರೋಸೆಸ್ ಯಾಕೆಂದರೆ ಇನ್ಸಿಡೆಂಟ್ ಆದ ದಿನಕ್ಕೂ ಮತ್ತು ನಂತರದಲ್ಲಿ ಪ್ರಕರಣ ದಾಖಲಾಗೋದಕ್ಕೂ ನಡುವೆ ಕೆಲವು ದಿನಗಳ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಒಂದು ಹೋಲ್ ಕಾನ್ಸ್ಪ್ರೆಸಿ ಟೈಪ್ ಮಾಡಿಕೊಂಡು ಕೇಸ್ ಕೊಡದೇ ಇರೋ ರೀತಿ ಒತ್ತಡ ಹಾಕುವಂಥದ್ದು ನಂತರದಲ್ಲಿ ಕೇಸ್ ಕೊಟ್ಟರೆ ಯಾವ ಥರ ನಾವು ಕಂಡಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅನ್ನೋ ಒಂದು ಕಾನ್ಸ್ಪ್ರೆಸಿ ನೆಲೆಯಲ್ಲಿ ಇವರಿಬ್ಬರು 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತ ದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡತ್ಯಾರು ಆಧುನಿಕ ಶೈಲಿಯ ಮದುವೆ ಸೀರೆಗಳು ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು ಬೆಡ್ಶೀಟ್ಸ್ ಬೆಡ್ ಸ್ಪ್ರೆಡ್ ಮ್ಯಾಟ್ ಬ್ಲೌಸ್ ಮೆಟೀರಿಯಲ್ಸ್ ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್ ಶೆರ್ವಾನಿ ಕುರ್ತಾ ಬ್ಲೇಜರ್ಸ್ ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ಕೇಸ್ ಕೊಡೆ ಪೇಟಾ ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ ಇಂದೇ ಭೇಟಿ ಕೊಡಿ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ